ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇವತ್ತಿನ ಅಪ್ಡೇಟ್ಗೆ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಪಿ ಯು ಸಿ ಪರೀಕ್ಷೆ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತಾ? ವಿದ್ಯಾರ್ಥಿಗಳಿಗೆ ಕೂಡ ಇನ್ನೂ ಕೂಡ ಕೆಲವೊಂದು ವಿದ್ಯಾರ್ಥಿಗಳಿಗೆ ಈಗ ಒಂದೇ ಇರುತ್ತೆ. ಇಲ್ಲಿ ನೀವು ಗಮನಿಸ್ಬೋದು, ಬ್ಲೂ ಪ್ರಿಂಟ್ ಅದೇ ರೀತಿ ನೀಲಿ ನಕ್ಷೆ, ಅದೇ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿರೋದು ನಿಮ್ಮ ಎಕ್ಸಾಮ್ ಕುರಿತು. ಇದೇ ಮಾದರಿಯಲ್ಲಿ ನಿಮಗೆ ಪರೀಕ್ಷೆ ಇರುತ್ತೆ, ಅದರ ಬಗ್ಗೆ ಚಿಂತೆ ಬೇಡ. ಪಿ ಯು ಸಿ ಬಿಡೋವರೆಗೆ ಸುಮ್ಮ ಸುಮ್ಮನೆ ಬಿಡೋಕೆನಾದ್ರು ಹುಚ್ಚ, ಇದೇ ಕಾರಣದಿಂದ ಅವರು ನಿಮ್ಮ ಪರೀಕ್ಷೆಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನೋಡಿದರು. ನೀವು ಬ್ಲೂ ಪ್ರಿಂಟ್ ಪ್ರಕಾರನೇ ನೀವು ಓದ್ಕೊಂಡೋದ್ರೆ ನೀವು ಶೂರೆ ನೀವು ಒಳ್ಳೆ ಅಂಕಗಳನ್ನು ಕೂಡ ಪಡ್ಕೋಬೋದು. ಅಲ್ಲಿ ನಿಮಗೆ ಬ್ಲೂ ಪ್ರಿಂಟಲ್ಲಿ ನೀಟಾಗಿ ಮೆನ್ಷನ್ ಮಾಡಿರ್ತಾರೆ ಯಾವ ಚಾಪ್ಟರಲ್ಲಿ ಯಾವ ರೀತಿ ಬರುತ್ತೆ ಅಂತ, ಎಷ್ಟು ಅಂಕದ ಪ್ರಶ್ನೆಗಳು ಅಂತ. ಅದೇ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆ ಮಾಡೋ ಪ್ರಶ್ನೆ ಪೇಪರ್ ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಖಂಡಿತ ನಿಮಗೆ ಅದರ ಪ್ರಕಾರ ಬರುತ್ತೆ, ಭಾಳ ಏನೂ ಚೇಂಜಸ್ ಆಗೋದಿಲ್ಲ, ಆದರೆ ಸಣ್ಣ ಕೆಲವೊಂದು ಮಾತ್ರ ಮೇಜರ್ ಚೇಂಜಸ್ ಆಗಬಹುದು ನಿಮ್ಮ ವಿಷಯಕ್ಕೆ ತಕ್ಕಂತೆ. ಬ್ಲೂ ಪ್ರಿಂಟ್ ಇಟ್ಕೊಂಡು ಅದರ ಅದೇ ಮಾದರಿಯಲ್ಲಿ ಅವರು ಪ್ರಶ್ನೆ ಪತ್ರಿಕೆಯನ್ನು ಕೂಡ ಪ್ರಿಪರೇಷನ್ ಕೂಡ ಮಾಡಿರ್ತಾರೆ. ಇದರ ಬಗ್ಗೆ ಸಂದೇಹನೇ ಬೇಡ. ನೀವು ಬ್ಲೂ ಪ್ರಿಂಟ್ ಮಾಡಲ್ ಪೇಪರ್ ಪ್ರಕಾರ ನೀವು ಹೋದರೆ ಖಂಡಿತ ನೀವು ಒಳ್ಳೆಯ ಅಂಕಗಳನ್ನು ಖಂಡಿತ ನೀವು ಸ್ಕೋರ್ ಮಾಡಬಹುದು. ನಂತರ ವಿದ್ಯಾರ್ಥಿಗಳಿಗೆ ಟಾಪರ್ ಆಗುವುದು ಹೇಗೆ? ಇದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಇರುತ್ತೆ. ಎಲ್ಲರೂ ಕೂಡ ಟಾಪರ್ ಆಗೋಕ್ಕೆ ಆಗೋದಿಲ್ಲ, ಅದು ಅವರವರ ವಿವೇಚನೆಗೆ ಬಿಟ್ಟಿದ್ದು. ಇಲ್ಲಿ ನನ್ನ ಪ್ರಕಾರ ಟಾಪರ್ ಆಗಬೇಕು ಅಂದರೆ ನೀವು ಕಠಿಣ ಪರಿಶ್ರಮ ಪಡಬೇಕು, ಓದಬೇಕು, ಅದೇ ಮಾದರಿ ರೀತಿ ಓದಬೇಕು. ನೀವು ಎಷ್ಟು ಓದ್ತಿರೋ ಅಷ್ಟೇ ನಿಮಗೆ ರಿವಿಷನ್ ಮಾಡಬೇಕು, ಅಷ್ಟೇ ನೀವು ಗ್ಯಾಪ್ ನೋಡ್ಕೋಬೇಕು, ಮತ್ತು ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಬೇಕು, ನೀವು ನೀಟಾಗಿ ಸ್ಪಷ್ಟವಾಗಿ ಬರೆಯೋದನ್ನು ಕಲಿಬೇಕು. ಇಷ್ಟೆಲ್ಲ ಮಾದರಿಯನ್ನು ಕೂಡ ನೀವು ಒಳಗೊಂಡಿರಬೇಕು, ಇಂತಿಷ್ಟೇ ನೀವು ಟಾಪರ್ ಹಾಕಬೇಕಂತ. ಅದು ನಿಮ್ಮ ವೈಯಕ್ತಿಕ ವಿಷಯ ನಿಮ್ಮ ಮೇಲೆ ಬಿಟ್ಟಿದ್ದು. ಕೆಲವೊಂದು ವಿದ್ಯಾರ್ಥಿ ವೀಕ್ ಇರ್ತಾನೆ, ಕೆಲವೊಂದು ವಿದ್ಯಾರ್ಥಿ ಸ್ಟ್ರಾಂಗ್ ಇರ್ತಾನೆ, ಬೇರೆ ಫೀಲ್ಡಲ್ಲಿ ಒಬ್ಬ ಸ್ಟ್ರಾಂಗ್ ಇರ್ತಾನೆ, ಬೇರೆ ಫೀಲ್ಡ್ ವೀಕ್ ಇರ್ತಾನೆ, ಅದು ವಿದ್ಯಾರ್ಥಿಗಳ ಮೇಲೆ ಇರೋದು. ಇಲ್ಲಿ ಏನಾದರೂ ಟಾಪರ್ ಆದರೂ ಮುಂದೆ ಬಿದ್ದೋಗ್ಬೋದು, ಇಲ್ಲಿ ಫೇಲ್ ಆದರೂ ಮುಂದೆ ಫ್ಯೂಚರಲ್ಲಿ ಡೆವಲಪ್ಮೆಂಟ್ ಆಗ್ಬೋದು, ಅವೆಲ್ಲ ಅನಿರೀಕ್ಷಿತ ಹೇಳೋಕ್ಕಾಗೋದಿಲ್ಲ. ಇಲ್ಲಿ ನಿಮಗೆ ಪರೀಕ್ಷೆ, ಈಗ ನಿಮ್ಗೆ ಗೊತ್ತಿರೋ ಹಾಗೆ ಪರೀಕ್ಷೆ ತನ್ನದೇ ಆದ ವ್ಯಾಲ್ಯೂನ ಕಳ್ಕೊಳ್ಕೋಗ್ತಾಯಿದೆ. ನೀವು ಟಾಪರ್ ಆದರೂ ಮುಂದೆ ಏನಿಲ್ಲ ಅಂದರೆ ನಿಮಗೆ ಜನರಲ್ ನಾಲೆಜ್ ಇಲ್ಲ, ಯಾವುದೇ ರೀತಿ ಕಾಂಪಿಟೇಟಿವ್ ಫೀಲ್ಡಲ್ಲಿ ನಿಮಗೆ ನಾಲೆಜ್ ಇಲ್ಲ, ಬಿಸ್ನೆಸ್ ಮಾಡೋಕ್ಕೆ ಐಡಿಯಾ ಇಲ್ಲ, ಇನ್ನು ಎನಿ ಅದರ್ ಫೀಲ್ಡಲ್ಲಿ ನಿಮಗಿಲ್ಲ ಅಂದರೆ ಇಲ್ಲಿ ಏನೂ ಪ್ರಯೋಜನ ಇರೋದಿಲ್ಲ. ಅದನ್ನು ನೀವು ನೆನೆಸ್ಕೊಳ್ಬೇಕಾಗುತ್ತೆ. ಟಾಪರ್ ಗೀಪರ್ ಎಲ್ಲ ಬುಟ್ಟಾಕಿ ನೀವು ನಿಮ್ಮ ಪಡೆಗೆ ನೀವು ಓದ್ಕೊಂಡು ಹೋಗಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋಸ್.